ಮನಸ್ಸಲ್ಲಿ ಪ್ರೀತಿ ಇದ್ರೆ ಅದು ಅಡುಗೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ದೇವರು ನಿಮ್ಮೆಲ್ಲರಿಗೂ ಪ್ರೀತಿನ ತುಂಬಿ ತುಂಬಿ ಕಳಿಸಿದ್ದಾರೆ. ಸೊ ನಿಮಗೆ ಈ ಅಡುಗೆ ಅನ್ನೋ ಕಲೆನ ಒಲಿಸ್ಕೊಳ್ಳೋದು ತುಂಬ ಈಸಿ. ಹಿಟ್ಲರ್ದು ಬರೀ ಹೆದರ್ಸೋದೇ ಆಯ್ತು. ಸೊ ಅದನ್ನ ಕಲಿಯೋದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ ಓಕೆ ಗುಡ್. ಮನೆಯಲ್ಲಿ ನಿಮ್ಮಪ್ಪ, ಅಂಕಲ್, ಚಿಕ್ಕಪ್ಪ ಇವ್ರುಗಳೆಲ್ಲ ಹೊರಗಡೆ ಹೋಗಿ ಕೋಟಿ ಕೋಟಿ ದುಡ್ಕೊಂಡ್ಬರ್ತಾರೆ. ದುಡ್ಕೊಂಡ್ಬಂದು ರಾತ್ರಿ ಮನೆಗೆ ಬಂದಮೇಲೆ ತಟ್ಟೆಯಲ್ಲಿ ಅಡುಗೆ ಹಾಕಿಬಿಟ್ಟಾಗ ಅವ್ರು ತಿನ್ನೋ ಮೊದಲನೇ ತುತ್ತಲ್ಲಿ ಸಿಗುವಂಥ ಸಮಾಧಾನ ಬೇರೆ ಯಾವುದರಲ್ಲೂ ಸಿಗಲ್ಲ. ಪಾಪ ಮಕ್ಕಳು, ಅವ್ರು ಹೇಳಿದಕ್ಕೆಲ್ಲ ಕುರಿ ತರ ತಲೆ ಆಡಿಸ್ತಾ ಇದ್ದಾರೆ. ಅವ್ರ ಸ್ಥಿತಿ ನನ್ಗಿಂತ ಚಿಂತಾಜನಕ. ಸೊ ಆ ಸಮಾಧಾನ, ಆ ತೃಪ್ತಿನ ಕೊಡುವಂತ ಕಲೆನ ನೀವೆಲ್ಲ ಕಲಿಬೇಕು. ಓಕೆ ಎಸ್. ಪಾಯಿಂಟ್ ನಂಬರ್ 2, ಅಡುಗೆ ಮಾಡೋದು ಬರೀ ಹೊಟ್ಟೆ ತುಂಬಿಸ್ಕೊಳಕ್ ಮಾತ್ರ ಅಲ್ಲ. ಇನ್ನು ಎಷ್ಟು ಕೊಯ್ತಾರೆ, ಕುಯ್ತಾನೆ ಇದರಲ್ಲ. ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತಿದೆ, ನಿಮ್ ಸುತ್ತಮುತ್ತ ಈಗ ತುಂಬಾ ಕಾಯಿಲೆಗಳು ಬರ್ತಾ ಇದೆ. ಆ ಕಾಯಿಲೆಗಳ ವಿರುದ್ಧ ನೀವು ಫೈಟ್ ಮಾಡಿ ಗೆಲ್ಲಬೇಕು ಅಂದ್ರೆ ನೀವು ತಿನ್ನುವಂತ ಊಟ ಆಹಾರ ತುಂಬಾ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿರ್ಬೇಕು ಅಂದ್ರೆ ಅಡುಗೆ ಚೆನ್ನಾಗಿ ಮಾಡೋದನ್ನ ಕಲಿಬೇಕು. ಅಡುಗೆ ಚೆನ್ನಾಗಿ ಮಾಡಬೇಕು ಅಂದ್ರೆ ಮನಸ್ಸಲ್ಲಿ ಪ್ರೀತಿ ಇರಬೇಕು. ಸೊ ಇದೆಲ್ಲ ನಿಮ್ಮಲ್ಲಿದೆ ಅಂದ್ರೆ ನೀವು ಸೂಪರ್ ಶೆಫ್ ಆಗ್ತೀರಾ. ಕರೆಕ್ಟ್, ವೆರಿ ಗುಡ್. ಹಾಗಂತ ನಾನು ಬರೀ ಮನೆಯದೇ ಅಡುಗೆ ತಿನ್ಬೇಕು ಅಂತ ಹೇಳಲ್ಲ. ನಿಮ್ಗೆಲ್ಲ ಚಿಪ್ಸ್ ಇಷ್ಟನಾ? ಪಾನಿಪುರಿ ಇಷ್ಟನಾ? ಅದನ್ನು ತಿನ್ಬೋದು, ಆದರೆ ಎಲ್ಲಿ ಕ್ಲೀನ್ ಆಗಿರುತ್ತೆ, ಶುದ್ಧವಾಗಿರುತ್ತೆ ಅಂತ ಜಾಗದಲ್ಲಿ ತಿನ್ಬೇಕು. ಓಕೆನಾ? ವೆರಿ ಗುಡ್. ನನ್ಗಂತೂ ಏನು ಕೇಳಿಸ್ತಿಲ್ಲ, ಆ ಮಕ್ಕಳಾದ್ರೂ ಹೇಗೆ ಕೇಳಿಸ್ಕೊತಿದಾರೋ. ಪಾಯಿಂಟ್ ನಂಬರ್ 3, ನಾವು ಏನೇನೋ ಮಾಡ್ತೀವಿ, ಜನ ಬಂದು ನೀವು ಹಾಗೆ ಚೆನ್ನಾಗಿ ಮಾಡ್ತೀರಾ, ಹೀಗೆ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಆದರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ನೀವು ಅಡುಗೆ ಮಾಡಿ ಬಡಿಸಿದಾಗ ತಿಂದವನು ಅದನ್ನು ತಿಂದು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನಲ್ಲ, ಅದರಲ್ಲಿ ಸಿಗುವಂಥ ತೃಪ್ತಿನ ಮೀರಿಸುವಂಥ ಇನ್ನೊಂದು ಆ್ಯಕ್ಟಿವಿಟಿನೇ ಇಲ್ಲ. ಒಪ್ಕೋತೀರಾ? ಗುಡ್. ಸೊ ನೀವೆಲ್ಲ ಇದನ್ನು ಸರ್ವ್ ಮಾಡುವಂಥ ಗ್ರೇಟ್ ಶೆಫ್ಗಳಾಗಬೇಕು, ಒಳ್ಳೆ ಅಡುಗೆ ಮಾಡುವಂಥವ್ರಾಗಬೇಕು. ಓಕೆ? ಅದಕ್ಕೆ ದೊಡ್ಡವರು ಗಾದೆ ಮಾಡಿರೋದು, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಕರೆಕ್ಟ್. ಓಹ್, ನಮಸ್ಕಾರ ಮೇಡಮ್. ಏನು ಎಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ, ಬನ್ನಿ ಒಳಗೆ. ನಮಸ್ತೆ ನಮಸ್ತೆ, ಇರ್ಲಿ ಪರವಾಗಿಲ್ಲ. ನೀವು ಇಲ್ಲಿ ಬಂದದ್ದು ಖುಷಿ ಆಯ್ತು. ಹ್ಯಾಪಿ ಸಂಕ್ರಾಂತಿ ಮೇಡಮ್. ನಿಮಗೂ ಅದೇ ಅಲ್ಲ, ಏಜೆ ಅಲ್ಲೇನು ಮಾಡ್ತಿದ್ದಾರೆ? ಮಕ್ಕಳಿಗೆ ಪಾಠ ಹೇಳ್ತಿದ್ದಾರೆ. ಪಾಠನ? ಯಾವ ಪಾಠ? ಅಡುಗೆ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತಿದ್ದಾರೆ. ಇಲ್ಲಿ ಅಡುಗೆ ಕಲಿಸ್ತಿದ್ದಾರ? ಯಾಕೆ? ಇವರೆಲ್ಲ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು.
ಇವ್ರನ್ನೆಲ್ಲ ಏಜೆಂಟ್ ನೋಡ್ಕೊಳ್ತಾ ಇದ್ದಾರೆ. ನಾಳೆ ಬೆಳೆದು ದೊಡ್ಡವರಾಗಿ ಇಲ್ಲಿಂದ ಆಚೆ ಹೋದ್ಮೇಲೆ ಅವ್ರನ್ನ ಅವರೇ ನೋಡ್ಕೊಳ್ಬೇಕಲ್ಲ, ಅದಕ್ಕೆ ಎಲ್ಲರಿಗೂ ಏಜೆ ಕುಕಿಂಗ್ ಕ್ಲಾಸ್ ತಗೋತಿದ್ದಾರೆ. ನಿಜನಾ? ಹೌದು, ಎಷ್ಟೋ ಜನಕ್ಕೆ ಬಂಡವಾಳ ಕೊಟ್ಟು ಹೋಟ್ಲ್ ಕಟ್ಕೊಟ್ಟಿದ್ದಾರೆ, ಇನ್ನೂ ಎಷ್ಟೋ ಜನಕ್ಕೆ ಅವ್ರ ರೆಸ್ಟೋರೆಂಟಲ್ಲೇ ಕೆಲಸ ಕೊಟ್ಟಿದ್ದಾರೆ. ಮಕ್ಕಳಿಗಂತೂ ಏಜೆ ಕಂಡ್ರೆ ಪ್ರಾಣ, ಅವ್ರಿಗೂ ಅಷ್ಟೇ, ಈ ಮಕ್ಕಳನ್ನ ಕಂಡ್ರೆ ಪಂಚ ಪ್ರಾಣ. ಪ್ರತಿ ಹಬ್ಬಕ್ಕೂ ತಪ್ಪದೇ ಇಲ್ಲಿ ಬರ್ತಾರೆ, ತಾವೇ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಹಬ್ಬದ ಊಟ ಬಡಿಸ್ತಾರೆ. ಏನು ಏಜೆ ಅಂತ ಸೆಲೆಬ್ರಿಟಿ ಇಲ್ಲಿಗೆ ಬಂದು ಅಡುಗೆ ಮಾಡಿ ಬಡಿಸೋದಾ, ಅಡುಗೆ ಹೇಳ್ಕೊಡೋದ? ಎಷ್ಟೊಂದ್ ಟಿವಿ ಚಾನೆಲ್ಸ್ ಇವ್ರು ಬಂದು ಅಡುಗೆ ಮಾಡ್ತಾರಂದ್ರೆ ಕೋಟಿ ಕೋಟಿ ಕೊಡಕ್ಕೂ ರೆಡಿ ಇರ್ತಾರೆ. ನಿಜ ಮೇಡಮ್, ಅವ್ರಿಗಿರೋ ಹೆಸರು ಯೂಸ್ ಮಾಡಿಕೊಂಡು ಅವ್ರು ಕೋಟಿ ಕೋಟಿ ದುಡ್ಡು ಮಾಡ್ಬೋದು, ಆದ್ರೆ ಅವ್ರ ದುಡ್ಡಿಗೆ ಬೆಲೆ ಕೊಡಲ್ಲ, ಮಾನವೀಯತೆ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ. ಟಿವಿ ಪ್ರೋಗ್ರಾಮ್ ಕೊಡೋಕೆ ನಾ ಮುಂದು ತಾ ಮುಂದು ಅಂತ ನೂರಾರು ಶೆಫ್ಗಳು ಕಾಯ್ತಾ ನಿಂತಿರ್ತಾರೆ, ಆದ್ರೆ ಈ ಬಡ ಮಕ್ಕಳಿಗೆ ಬಾಳ ಕೊಡೋಣ ಅಂದ್ರೆ ಯಾರು ಮುಂದೆ ಬರಲ್ಲ, ಏಜೆ ಅಂತ ವಿಶಾಲ ಹೃದಯ ಇರೋರು ಮಾತ್ರ ಬರ್ತಾರೆ. ಇಂತ ಮನುಷ್ಯನ ಬಗ್ಗೆ ನಾನು ಇಷ್ಟು ಚೀಪಾಗಿ ಯೋಚನೆ ಮಾಡಿದ್ನ, ನನ್ನ ಬುದ್ಧಿಗಿಷ್ಟು. ಎಂತ ಬ್ಯೂಟಿಫುಲ್ ಪರ್ಸನಾಲಿಟಿ ಇವ್ರದು, ಇವ್ರ ಬಗ್ಗೆ ತಿಳ್ಕೊತಾ ಹೋದಷ್ಟು ಇನ್ನು ತಿಳ್ಕೊಬೇಕನ್ಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಹ್ಞೂ, ರೆಡಿಮೇಡ್ ಅಲ್ಲ ಅದು, ನಮ್ಮ ದುರ್ಗಾ ಅಕ್ಕನೇ ಮಾಡಿದ್ದು. ಅಯ್ಯೋ, ನನಗೆ ಗೆಣಸು ಬೇಡಪ್ಪ, ಹೊಟ್ಟೆ ಫುಲ್ ತುಂಬಿದೆ. ಅದಕ್ಕೆ ಊಟ ಅಂತೂ ಸೂಪರ್ ಆಗಿತ್ತು. ಎಲ್ಲ ದುರ್ಗಾ ಅಕ್ಕನೇ ಮಾಡಿದ್ದು, ಕೊಟ್ಟ ಜವಾಬ್ದಾರಿನ ಅವ್ರು ಯಾವತ್ತೂ ತಪ್ಪಿಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೇ ಯೋಚನೆ ಮಾಡ್ತಾರೆ. ಹೌದು, ಜವಾಬ್ದಾರಿಗೆ ಇನ್ನೊಂದು ಹೆಸರೇ ದುರ್ಗಾ. ಈ ವಿಷಯದಲ್ಲಿ ನಾನು ದುರ್ಗಾ ನಂಬ್ತೀನಿ. ಅದೇನ್ ನೀವ್ ಹೇಳ್ಬೇಕಾಗಿಲ್ಲ ಬಿಡಿ ಅಜ್ಜಿ, ಲೀಲಾ ಅನ್ಬಿಟ್ಟು ದುರ್ಗಾ ಅಕ್ಕನ ಕೈಲಿ ಪೂಜೆ ಮಾಡಿಸ್ದಾಗ್ಲೇ ಗೊತ್ತಾಯ್ತು ನೀವ್ ಅಕ್ಕನ್ನ ಎಷ್ಟು ನಂಬ್ತೀರಾ ಅಂತ. ಬಟ್ ಲೀಲಾ ನಂಬಕ್ಕಾಗಲ್ಲ ಅಪ್ಪ, ಅದಕ್ಕೆ ಅಲ್ವಾ ನೀವ್ ಲೀಲನ್ ಬದ್ಲು ಅಕ್ಕನ್ ಕೊಟ್ಟಿದ್ದು. ಇದು ನಂಬಿಕೆ ಪ್ರಶ್ನೆ ಅಲ್ಲ, ಸ್ಥಾನದ ಪ್ರಶ್ನೆ. ಲೀಲಾಗಿರೋ ಸ್ಥಾನ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಆ ಹಕ್ಕನ್ನ ನಾನು ನಿಮ್ಗೆ ಯಾರಿಗೂ ಬಿಟ್ಕೊಡಲ್ಲ. ಆದ್ರೆ ಇವತ್ತು ಬಿಟ್ಕೊಟ್ರಲ್ಲ. ಅದೇ, ನಾನು ಯಾಕೆ ಬಿಟ್ಕೊಟ್ಟೇನೋ ಅನುಮಾನ ನಿಮ್ಗೆ ಯಾರಿಗೂ ಬರ್ಲಿಲ್ವಾ? ನಮ್ಗೆ ಯಾಕೆ ಅನುಮಾನ ಬರ್ಬೇಕು? ಆ ಲೀಲಂಗೆ ಟೈಮ್ ಸೆನ್ಸ್ ಇಲ್ಲ, ನಮಗತ್ತೆ ಆಗಿ ಟೈಮಿಗೆ ಸರಿಯಾಗಿ ಬಂದು ಪೂಜೆ ಮಾಡೋ ಕಾಮನ್ ಸೆನ್ಸು ಇಲ್ಲ, ಅದು ನಿಮಗ್ ಗೊತ್ತಾಯ್ತು. ಅವಳನ್ ನಂಬ್ಕೊಂಡ್ರೆ ಟೈಮಿಗೆ ಕರೆಕ್ಟ್ ಆಗಿ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅಕ್ಕನ ಕೈಲಿ ಪೂಜೆ ಮಾಡಿಸಿದ್ರಿ. ಇನ್ಮೇಲಾದ್ರೂ ಆ ಲೀಲಾ ನಂಬ್ಕೊಂಡು ಕೂತ್ಕೋಬಾರ್ದು ಅಂತ ನಿಮಗ್ ಗೊತ್ತಾಯ್ತಲ್ಲ, ಅದೇ ಪುಣ್ಯ ಬಿಡಿ. ಯಾರು ಹೇಳಿದ್ದು ನಾ ಲೀಲಾ ನಂಬಲ್ಲ ಅಂತ? ಲೀಲಾ ಎಲ್ಲಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅನ್ನೋದು ಗೊತ್ತಾಗಿ ತುಂಬಾ ಖುಷಿ ಆಯ್ತು.
ಲೀಲಾ ಇಲ್ಲಿದ್ಕೊಂಡು ಈ ದೇವ್ರ ಪೂಜೆ ಮಾಡೋದಕ್ಕಿಂತ ಅವಳು ಅವಳ ದೇವ್ರ ಜೊತೆ ಇರೋದು ಹೆಚ್ಚು ಸರಿ ಅಂತ ಅನ್ನಿಸ್ತು. ಅದಕ್ಕೆ ದುರ್ಗಾ ಕೈಲಿ ಪೂಜೆ ಮಾಡಿಸ್ದೆ. ಲೀಲಾ ಇವತ್ತು ರಾಮ್ ಜೊತೆ ಆಶ್ರಮಕ್ಕೆ ಹೋಗಿದ್ದಾಳೆ. ಲೀಲಾ, ಲೀಲಾ ಎಲ್ಲಿ ಹೋದ್ಲಿ ಇವಳು? ಇವತ್ತು ಅವಳೆ ಪೂಜೆ ಮಾಡ್ಬೇಕಿತ್ತು. ಲೀಲಾ, ಲೀಲಾ ಗುಡ್ ಮಾರ್ನಿಂಗ್ ಅಜ್ಜಮ್ಮ, ಹ್ಯಾಪಿ ಸಂಕ್ರಾಂತಿ. ನಿನಗೂ ಅಷ್ಟೇ ಕಣೋ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹೌದು, ಲೀಲಾ ಎಲ್ಲಿ? ಯಾಕೋ ನಾಚ್ಕೋತಾ ಇದೀಯಾ? ಅಜ್ಜಿ, ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾದ್ರೆ ನೀವು ನಂತರನೇ ನಾಚ್ಕೋತೀರ. ನಿನ್ನ ಜಾಸ್ತಿ ನುಲಿಬೇಡ ಸಯ್ಯ. ಎಲ್ಲಿಗೆ ಹೋಗಿದ್ದಾರೆ ಹೇಳು. ಅಜ್ಜಿ, ಲೀಲಾ ಮೇಡಮ್ ಮುಂದೆ ಮುಂದೆ ಹೋದ್ರು. ಏಜಿ ಸರ್, ಅವ್ರು ಹಿಂದೆ ಹಿಂದೆ ಹೋದ್ರು. ಎಲ್ಲಿಗೆ? ಏಕಾಂತವಾದ ಸ್ಥಳದಲ್ಲಿ ಏಕಾಂತವಾಗಿ ಗಂಡ ಹೆಂಡತಿ ಇಬ್ರು. ಅಯ್ಯೋ, ನಂಗ್ ಹೋಗಿಜ್ಜಿ ನಂಗೆ ನಾಚಿಕೆ ಆಗುತ್ತೆ. ಎಲ್ಲಿಗೆ ಹೋದ್ರು ಕರೆಕ್ಟ್ ಆಗಿ ಹೇಳೋ. ಜೊತೆಲೆ ಹೋದ್ರ? ಇಲ್ಲ ಇಲ್ಲ ಇಲ್ಲ, ಮೊದ್ಲು ಅವ್ರು ಹೋದ್ರು, ಅವ್ರು ನೋಡ್ಕೊಂಡು ಇವ್ರು ಹೋದ್ರು. ಇಬ್ರು ಬೇರೆ ಬೇರೆ ಆಗಿ ಹೋದ್ರು, ಮೀಟಿಂಗ್ ಜೊತೆ ಆಗಿದ್ದಾರೆ. ಇವಾಗೆಲ್ಲೋ ಡೇಟಿಂಗ್ ಮಾಡ್ತಿರ್ಬೇಕು. ಅಂದ್ರೆ ರಾಮ್ ರಾಮ್ ಲೀಲಾನ ಆಶ್ರಮ ಕರ್ಕೊಂಡು ಹೋಗಿದಾನ? ವಾವ್, ಅಪ್ಪ ಲೀಲಾ ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿದಾರ? ಹೋ ಕಣೋ, ಫೀಲಿಂಗ್ ಸೋ ಹ್ಯಾಪಿ. ಅಪ್ಪ ಇದುವರೆಗೂ ಆಶ್ರಮಕ್ಕೆ ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಅಂಥದ್ರಲ್ಲಿ ಇವತ್ತು ಲೀಲಾ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅಂತಂದ್ರೆ ಲೀಲಾ ಅವರು ಅಪ್ಪಗೆ ಇಷ್ಟ ಆಗಿದ್ದಾರೆ ಅಂತ ಅರ್ಥ. ಅಜ್ಜಿ, ಅಪ್ಪ ಇಷ್ಟು ವರ್ಷ ಕಳ್ಕೊಂಡ್ರೆ ಪ್ರೀತಿ ಪ್ರೇಮ ಎಲ್ಲ ಮತ್ತೆ ಸಿಗ್ತಿದೆ. ಎಸ್, ಅಪ್ಪ ಇನ್ಮೇಲಾದ್ರೂ ಖುಷಿಯಾಗಿರ್ಬೇಕು. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಜ್ಜಿ. ನಿನಗೆ ಇಷ್ಟು ಖುಷಿ ಆಗಿರ್ಬೇಕಾದ್ರೆ ನನಗೆ ಇನ್ನೆಷ್ಟು ಖುಷಿ ಆಗಿರ್ಬೇಕು. ಅಂದ್ರೆ ಏಜೆ ಲೀಲಾ ಅತ್ತೆನ ಕರ್ಕೊಂಡು ಹೋಗಿದಾರ? ಹೌದು, ಇದುವರೆಗೂ ನನ್ ಮಗ ನನ್ನನ್ನೇ ಕರ್ಕೊಂಡು ಹೋಗಿರ್ಲಿಲ್ಲ. ಅಂತದ್ರಲ್ಲಿ ಲೀಲಾನ್ ಜೊತೆಲಿ ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಅವರಿಬ್ಬರ ಮಧ್ಯೆ ಏನೋ ಒಳ್ಳೇದ ನಡೀತಿರ್ಬೇಕು. ಅದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಸಿ ನಿನ್ ಕೈಲಿ ಪೂಜೆ ಮಾಡಿಸ್ದೆ. ಹೇಗೋ ಪ್ರತಿ ವರ್ಷ ನೀನೇ ತಾನೆ ಆರತಿ ಮಾಡ್ತಾ ಇದ್ದಿದ್ದು, ಈ ವರ್ಷನೂ ನೀನೇ ಮಾಡಲಿ ಅಂತ ಅನ್ಕೊಂಡೆ. ಯಾಕೆಂದ್ರೆ ಲೀಲಾ ಮನೇಲಿ ಇದ್ಕೊಂಡು ದೇವ್ರಿಗೆ ಆರತಿ ಮಾಡೋ ಬದಲು ಗಂಡ ಹೆಂಡತಿ ಹತ್ರ ಹೋಗೋದು ಮುಖ್ಯ ಅನ್ನಿಸ್ತು. ದೇವ್ರು ಎಲ್ಲ ಕಡೆ ಇದ್ದೇ ಇರ್ತಾನೆ. ಎಕ್ಸಾಕ್ಟ್ಲಿ ಅಜ್ಜಿ, ನಿಜ ಹೇಳಬೇಕು ಅಂದ್ರೆ ಅಪ್ಪ ಅವರು ಲೀಲಾ ಅವರು ಒಳ್ಳೆ ಕೆಲಸಕ್ಕೆ ಹೋಗಿದ್ದಾರೆ. ದೇವ್ರಿಗೆ ಖಂಡಿತವಾಗ್ಲೂ ತೃಪ್ತಿ ಆಗಿರುತ್ತೆ. ಅವರಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಎಷ್ಟು ಒಳ್ಳೆ ಮಗನ ನೀನು, ಅಪ್ಪ ಖುಷಿಯಾಗಿರ್ಲಿ ಅಂತ ಎಷ್ಟೊಂದು ಆಸೆ ಪಡ್ತೀಯ. ಜಾಣ ದುರ್ಗಾ, ನಿಮ್ಮ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ನಿಮ್ಮೊಂದೇನೋ ಹೇಳಬೇಕು ಬಾಯ್. ಅಕ್ಕ, ನೀವು ಅವಳಿಂದ ಅಧಿಕಾರ ಕಿತ್ಕೊಂಡ್ರಿ ಅನ್ಕೊಂಡೆ. ಕಿತ್ಕೊಂಡಿರೋದಲ್ಲ, ಲೀಲಾನೇ ಹೋಗ್ಲಿ ಪಾಪ ಅಂತ ಬಿಟ್ಬಿಟ್ಟಿರೋದು. ನಿಮ್ ಪವರು ಏನೂ ಇಲ್ಲ ಬಿಡಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಏನೇನೋ ಹೇಳಿದ್ರಿ, ಈಗ ನೋಡಿದ್ರೆ ಎಲ್ಲ ಟುಸ್ ಪಟಾಕಿ ಆಗೋಯ್ತಲ್ಲ ಅಕ್ಕ. ನೀವೇನೇ ಹೇಳಿ ಅಕ್ಕ, ಆ ದೇವರು ಕೂಡ ನಿಮ್ಮ ಹತ್ರ ಕಾಮಿಡಿ ಮಾಡೋ ಹಾಗಾಗೋಯ್ತಲ್ಲ. ನಂಗೆ ಇನ್ನೂ ಒಂದು ಡೌಟು, ಯಾರನ್ನೂ ಕರ್ಕೊಂಡು ಹೋಗದಿರೋ ಏಜೆ ಆ ಲೀಲನ್ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅಕಸ್ಮಾತ್ ಏಜೆಗೆ ಲೀಲಾ ಮೇಲೇನಾದರೂ ಲವ್ ಆಗ್ಬಿಟ್ಟಿದ್ಯಾ? ಅವರಿಬ್ರು ಏನು ಮಾಡ್ತಿರ್ಬೋದು?
ನಾನೊಬ್ನೇ ಬದುಕಬೇಕನ್ನೋ ಸ್ವಾರ್ಥಗಳಿರೋ ಈ ಕಾಲದಲ್ಲಿ ಇನ್ನೊಬ್ರಿಗೆ ಬದುಕು ಕಟ್ಕೊಳ್ಬೇಕಂತ ಯೋಚನೆ ಮಾಡ್ತಾರಲ್ಲ, ಏಜೆ ತುಂಬಾ ಎತ್ತರ ಸ್ಥಾನದಲ್ಲಿ. ಹೌದು, ನೀವ್ ಹೇಳಿದ್ ನಿಜ. ನಾನೇನೋ ಲೂಸ್ ತರ ಯೋಚನೆ ಮಾಡ್ತೀನಿ. ಏನೋ ಅಂದ್ರೆ? ಏನಿಲ್ಲ ಏನಿಲ್ಲ, ನೀವ್ ಹೇಳಿ. ಇದೊಂದೇ ಅನಾಥಾಶ್ರಮ ಅಲ್ಲ ಮೇಡಮ್, ಇಂತ ತುಂಬಾ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಊಟ ಹಾಕ್ತಿರೋ ದೇವ್ರು ಇವರು. ದಿನ ಬೆಳಗ್ಗೆ ಆದ್ರೆ ನಾವು ಇವ್ರ ಫೋಟೋಗೆ ಕೈ ಮುಗಿತೀವಿ. ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಏಜೆ ಎಷ್ಟು ಗೆದ್ದಿದಾರಂದ್ರೆ ಅದಕ್ಕೆ ಕಾರಣ ಅವ್ರು ಮಾಡ್ತಾ ಇರೋ ದಾನ ಧರ್ಮ, ಅವ್ರ ಋಣದಲ್ಲಿ ಬದುಕ್ತಾ ಇರೋ ನಮ್ಮಂಥವ್ರ ಆಶಯ. ನೀವು ಒಳಗೆ ಬನ್ನಿ. ಏಜೆ ಹೆಂಡತಿ ಅಂತಂದ್ರೆ ಮಕ್ಕಳು ತುಂಬ ಖುಷಿ ಆಗ್ತಾರೆ. ಇವತ್ತು ನಾನು ನಿಮಗೆ ಹೇಳ್ಕೊಡೋಂಥ ಅಡುಗೆನ ನಾನು ನೆಕ್ಸ್ಟ್ ಟೈಮ್ ಬರುವಾಗ ನೀವೆಲ್ಲರೂ ಸೇರಿ ಮಾಡಿರ್ತೀರಾ, ನಾನು ಅದನ್ನು ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಓಕೆ, ಗುಡ್. ಇಲ್ಲೇನ್ ಮಾಡ್ತಾ ಇದ್ದೇನೆ? ಹೋಗು ಅಂತ ಹೇಳ್ದೆ ತಾನೆ, ಇನ್ನ ಹೋಗಿಲ್ವಾ? ಅಬ್ಬಬ್ಬಾ, ನಿಮ್ ಒಳ್ಳೆತನ ನೋಡ್ತಿದ್ರೆ ನಿಮ್ಗ್ ಯಾರ ಕಣ್ಣು ಬೀಳ್ದೆ ಇರ್ಲಿ ಅನ್ನೋ ತರ ದೃಷ್ಟಿ ತೆಗಿಬೇಕಾಗಿರ್ತದೆ. ಮನ್ಸಲ್ಲೇ ತೆಗಿತೀನಿ. ನಿನ್ನೇ ಕೇಳ್ತಾರ, ನೀವೇನ್ ಕೇಳಿದ್ರು ನಂಗೇನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೀವ್ ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆ ಕೆಲ್ಸ ಮಾಡ್ತಿದ್ದೀರಾ. ಇದನ್ನೆಲ್ಲ ನೋಡಿದ್ರೆ ನನ್ನ ಮನಸ್ಸು ತುಂಬಿ ಹೋಗಿ ಓವರ್ ಫ್ಲೋ ಆಗ್ತಾ ಇದೆ. ನೀವ್ ಹೇಳಿದ್ ಕರೆಕ್ಟು, ನಾನು ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ನನ್ ತಲೆ ಒಂದ್ ಸೆಕೆಂಡ್ಗೆ 15 ತರ ಯೋಚನೆ ಮಾಡುತ್ತೆ. ಯಾವಾಗ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಒಂಥರ ಲೂಸ್ ನಾನು, ಆದ್ರೆ ಇನ್ಮೇಲಿಂದ ಆಗಲ್ಲ. ಯಾಕೆ ನಗ್ತಿದ್ದೀರಾ? ಮಾತೆ ಆಡಲ್ಲ ಅಂತ ಇಷ್ಟು ಮಾತಾಡ್ತಾ ಇದೆಯಲ್ಲ, ಅದನ್ನ ನೋಡಿ ನಗು ಬಂತು. ನಾನು ಮಾತಾಡದ ಹಾಗಿರ್ಲಿ, ಆ ಮಕ್ಳಿಗೆ ಮಾತಾಡಕ್ ಬಿಡ್ದೆ ನೀವೇ ಮಾತಾಡ್ತಿದ್ರಲ್ಲ, ಆ ಮಕ್ಳ ಮಾತು ಕೇಳಕ್ಕೆ ಎಷ್ಟು ಚಂದ ಗೊತ್ತಾ. ಈ ತರ ಲುಕ್ ಕೊಟ್ಟು ಮಕ್ಳಿಗೆ ಹೆದರ್ಸಿ ಅವ್ರ ಮಾತು ಯಾಕೆ ಕಿತ್ಕೊಂಡ್ರಿ? ಅವ್ರುಗಳು ಮಾತು ಕಿತ್ಕೊಂಡಿರೋದು ನಾನಲ್ಲ. ಮತ್ತೆ ಅವ್ರಿಗೆ ಮಾತ್ ಬರಲ್ವಾ? ಕಿವಿ